ಸ್ನೇಹಿತರೆ, ಕನ್ನಡದ ಹಿರಿಯ ನಟಿ ಅಭಿನಯ ಶಾರದೆ ಜಯಂತಿಯವರು ನಮ್ಮನ್ನ ಅಗಲಿ ಇದೀಗ 3 ದಿನ ಕಳೆದಿದೆ. ಸತತ 4-5 ದಶಕಗಳಿಂದ ಇಡೀ ಭಾರತವನ್ನ ರಚಿಸಿದ್ದ ಈ ನಟಿಗೆ ಸಕಲ ಸರ್ಕಾರಿ ಗೌರವಗಳನ್ನು ಕೊಟ್ಟು ಕಳುಹಿಸಿಕೊಡಲಾಯಿತು. ಹಲವು ವರ್ಷಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಈ ನಟಿ ಮಲಗಿದ್ದ ಜಾಗದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ತೆಲುಗಿನ ಖ್ಯಾತ ನಟ ಮತ್ತು ಪೆಕೆಟಿ ಶಿವರಾಮ್ ಅವರನ್ನು ವರಿಸಿದ್ದ ಈ ನಟಿ ಗಂಡನ ಸಾವಿನ ಬಳಿಕ ಮಗನ ಜೊತೆಯಲ್ಲಿ ನೆಲೆಸಿದ್ರು. ಬರೋಬ್ಬರಿ 6 ಭಾಷೆಯಲ್ಲಿ ಅಭಿನಯಿಸಿದ ನಟಿ ಒಟ್ಟು 550 ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇಂದು ಜಯಂತಿಯವರ ಹಾಲು ತುಪ್ಪದ ದಿನ. ಮಾಜಿ ಗಂಡನ ಮನೆಗೆ ಬಂದ ಅನು ಪ್ರಭಾಕರ್ ಮಾಡಿದ ಕೆಲಸ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ? ಹೌದು, ಹಾಗಾದ್ರೆ ಏನಿದೆ ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಈ ನಟಿಗೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಆ ದೇವರಲ್ಲಿ ಕೇಳಿಕೊಳ್ಳಿ. ಹೌದು, ಹಿರಿಯ ನಟಿ ಜಯಂತಿಯವರು ತೆಲುಗಿನ ಖ್ಯಾತ ನಟ ಮತ್ತು ನಿರ್ದೇಶಕರಾದ ಶಿವರಾಮ್ ಅವರಿಗೆ 2ನೇ ಪತ್ನಿಯಾಗಿದ್ದರು. ಹಾಗಾಗಲೇ ಮದುವೆಯಾಗಿದ್ದ ಶಿವರಾಮ್ ಅವರು ಜಯಂತಿಯವರನ್ನು ದೂರ ಮಾಡಿಕೊಂಡಿದ್ದರು. ನಂತರ ಮಗನ ಜೊತೆಯಲ್ಲೇ ಜಯಂತಿಯವರು ಬೆಂಗಳೂರಿನಲ್ಲಿ ನೆಲೆಸಿದ್ದರು. ಆ ಮನೆಗೆ ಇಂದು ಬೆಳ್ಳಂಬೆಳಿಗ್ಗೆ ಬಂದ ಅನು ಪ್ರಭಾಕರ್ ತಾಯಿ ನಿಧನದಿಂದ ಆಘಾತಗೊಂಡಿದ್ದ ಕೃಷ್ಣಕುಮಾರ್ ಅವರನ್ನು ನೋಡಿ ಸಮಾಧಾನ ಮಾಡಿದ್ದಾರೆ. ಡೈವೋರ್ಸ್ ಪಡೆದ ಬಳಿಕವೂ ಕೂಡ ಇಬ್ಬರ ಸಂಬಂಧ ಚೆನ್ನಾಗಿದ್ದು ಆತ್ಮೀಯರಂತೆ ಅನು ಮಾತನಾಡಿಸಿ ಕೃಷ್ಣಕುಮಾರ್ಗೆ ತಬ್ಬಿ ಧೈರ್ಯ ಹೇಳಿದ್ದು ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೌದು, ಹಳೆಯ ವಿಷಯ ಮರೆತು ನೋವಿನಲ್ಲಿ ಸಾಂತ್ವನ ಹೇಳಿದ ಅನು ಪ್ರಭಾಕರ್ಗೆ ಮೆಚ್ಚುಗೆಯ ಸುರಿಮಳೆಯೇ ಹರಿದು ಬಂದಿದೆ. ಮೊದಲು ನಿಮ್ಮ ಅವರ ನಡುವೆ ಏನೇ ಇರಲಿ, ಒಬ್ಬ ಹೆಣ್ಣಾಗಿ ಎಲ್ಲವನ್ನ ಮರೆತು ಸಾಂತ್ವನ ಹೇಳಿದ್ದು ನಿಮ್ಮ ದೊಡ್ಡ ಗುಣ ಅಂತಿದ್ದಾರೆ. ಒಟ್ಟಿನಲ್ಲಿ ನೀವು ಕೂಡ ಜಯಂತಿ ಮಗನಿಗೆ ಧೈರ್ಯ ಹೇಳಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.